ಹಾಂ ಹೇಳ್ರಿ. ತಾವು ಹೇಳಿದ ಹಾಗೆ ಕಳೆದ 20 ವರ್ಷಗಳಿಂದ ಇವತ್ತು ನಾನ್ ಟೀಚಿಂಗ್ ಇವತ್ತು ಯಾವ ಶಿಕ್ಷಣ ಸಂಸ್ಥೆಗಳಲ್ಲೂ ಇವತ್ತು ಪರ್ಮಿಷನ್ ಕೊಟ್ಟಿಲ್ಲ. ಹೌದು. ಅದ್ರ ಜೊತೆಗೆ 31/12/2015 ಏನು ಪರ್ಮಿಷನ್ ಕೊಟ್ಟಾರೆ, ನಾವು ತಮ್ಮ ಮೂಲಕ ಸರ್ಕಾರಕ್ಕೆ ಏನು ನಾವು ಗಮನ ಸೆಳಲಿಕ್ಕೆ ಬಯಸ್ತಾ ಇದ್ದೀವಿ ಅಂತಂದರೆ 31/12/2015 ಈ ಸಾಲಿನವರೆಗೆ ನಿವೃತ್ತಿ ಹೊಂದಿದಂಥ ಮತ್ತು ಮರಣ ಹೊಂದಿದಂಥ ಮತ್ತು ಸ್ವಯಂ ನಿವೃತ್ತಿ ಹೊಂದಿರುವಂಥ ಉಪನ್ಯಾಸಕರಾಗಲಿ ಪ್ರಾಧ್ಯಾಪಕರಾಗಲಿ ಆ ಹುದ್ದೆಗಳನ್ನು ಇವತ್ತು ಮತ್ತೊಮ್ಮೆ ಭರ್ತಿ ಮಾಡಿಕೊಳ್ಳಲು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ಕೊಡಬೇಕಂತೇಳಿ ತಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ. ಓಕೆ, ಮಾನ್ಯ ಮಂತ್ರಿಗಳು ಉತ್ತರ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಈ ಅನುದಾನಿತ ಶಾಲೆಗಳಲ್ಲಿ 2015 ಅದರದ್ದೆಲ್ಲ ಚರ್ಚೆ ಮಾಡಿದೆ. 15 ಮುಂಚೆ ಪರ್ಮಿಷನ್ ಕೊಡೋದಕ್ಕೆ ಅಂದ್ರೆ ಫಿಲ್ಅಪ್ ಅವಕಾಶ ಏನಾಗಿದೆ ಅಂದ್ರೆ, ಕೆಲವು ಪೋಸ್ಟ್ ಅಲ್ಲಿ ಇದು ತುಂಬತಕ್ಕಂತ ಕೆಲಸವನ್ನ ಆ ಸಂಸ್ಥೆಯ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಇರ್ತಾರೆ, ಅವ್ರ ಸಂಸ್ಥೆಯವರೇ ಮಾಡಬೇಕು, ಅದು ನಿಮಗೆ ಗೊತ್ತಿದೆ. ಅದು ಯಾಕೆ ಕೆಲವು ಸತಿ ಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳೆಲ್ಲ ನಡೆದು ಬಿಡ್ತಾವೆ. ಆದ್ರೆ ನಾವು ಈ ಸತಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವ್ರು ಯಾವುದೇ ಕಾರಣಕ್ಕೂ ಅಲ್ಲ, ನಾ ಹೇಳ್ತೀನಿ ಮಾನ್ಯ ಅಧ್ಯಕ್ಷರ, ಏನಾಗ್ತದೆ ಅವರು ಏನಾದ್ರು ಮಾಡ್ಕೊಳ್ಳಿ, ಆದರೆ ಶಿಕ್ಷಕರನ್ನ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಅವ್ರು ಮಾಡಲೇಬೇಕು. ಈಗ ಯಾರಾದರೂ ಒಬ್ರು ರಿಟೈರ್ಡ್ ಆಗಿ ಇಲ್ಲಾಂದ್ರೆ ಯಾರೋ ತೀರ್ಕೊಂಡು ಹೋಗಿದ್ರೆ ಅದು ಏನಾದ್ರು ಖಾಲಿ ಇತ್ತು ಅಂದರೆ, ಈಗ ನಾವೇನು ಪರ್ಮಿಷನ್ ಕೊಟ್ಟಿದ್ದೀವಿ ಮತ್ತು ಸಂಬಳನೂ ಕೂಡ ನಾವು ಕೊಡ್ತಾ ಇದ್ದೀವಿ. ಸಂಬಳ ತೊಗೊಳ್ಳೋದ್ರಿಂದ ನೀವು ದಯವಿಟ್ಟು ಅತಿಥಿ ಶಿಕ್ಷಕರು ಯಾರನ್ನೋ ಹಾಕ್ಬಿಟ್ಟು ನೀವು ತೊಗೊಳ್ಬೇಕು ಅಂಥೇಳಿ ನಾವೊಂದು ಕಾನೂನು ಕೂಡ ಇದೆ, ಅದನ್ನು ಯಾರು ಕೂಡ ಪಾಲಿಸ್ತಾ ಇಲ್ಲ. ಅವರಿಗೆಲ್ಲ ಈ ಸೆಷನ್ ಆದ ತಕ್ಷಣ ಅವರಿಗೆಲ್ಲ DDP ಅವ್ರಿಗೂ ಕೂಡ ನಾವು ಹೇಳಿದ್ದೀವಿ, ದಯವಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. 15 ಮೇಲೆ ನೀವ್ ಹೇಳ್ತಾ ಇರೋದು ಖಾಸಗಿ ಮಾನ್ಯ ಸಚಿವರ, ಸ್ವಲ್ಪ ನೀವು ಅರ್ಥ ಮಾಡ್ಕೊಡ್ರಿ. ಖಾಸಗಿ ಅನುದಾನಿತ ಶಾಲೆಗಳು, ಅವ್ರು ಕೇಳಿರೋ ಪ್ರಶ್ನೆ, ಖಾಸಗಿ ಅನುದಾನಿತ ಶಾಲೆಗಳಿಗೆ 2015 ಮಾತ್ರ ಅವಕಾಶ ಕೊಟ್ಟು ಪೋಸ್ಟ್ ಫಿಲ್ಅಪ್ ಮಾಡಿದ್ದಾರೆ. ಹೌದು. ಈಗ 2015 ಅದನ್ನ ತುಂಬಲಿಕ್ಕೆ ಅವಕಾಶ ಕೊಡ್ರಿ ಅಂತ ಜಿ ಎಸ್ ಪಾಟೀಲ್ ಕೇಳಿರೋ ಪ್ರಶ್ನೆ. ನಿಮಿಷ, ನಾನು ಸದಸ್ಯರು ಇಲ್ಲ ಹದಿನೈದರವರೆಗೂ ನಮಗೆ ಪರ್ಮಿಷನ್ ಸಿಕ್ಕಿದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. 15 ಕೆಲವ್ರು ಮಾಡಿಲ್ಲ. 15-16 ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದೀವಿ, ಅದು ಸ್ಯಾಂಕ್ಷನ್ ಆದ ತಕ್ಷಣ, ಅವ್ರ ಅಪ್ರೂವಲ್ ಬಂದ ತಕ್ಷಣ ನಾನು ಅದಕ್ಕೆ ಆದಷ್ಟು ಇಲ್ಲ. ಅಲ್ಲ, ನೀವು 15-16 ಕೇಳ್ತಾ ಇದ್ದೀರಾ, ಪೋಸ್ಟ್ ಹೊಸ ತುಂಬಲಿಕ್ಕೆ ಪರ್ಮಿಷನ್ ಕೊಡಬೇಕು, ಹೊಸ ಪೋಸ್ಟ್ ತುಂಬಲಿಕ್ಕೆ ಪರ್ಮಿಷನ್ ಕೊಡಬೇಕು. ಪೋಸ್ಟ್ ತುಂಬಲಿಕ್ಕೆ ಪರ್ಮಿಷನ್ ಕೊಡ್ತೀವಿ ಅಷ್ಟೇ. ಒಂದೇ ಒಂದು ನಿಮಿಷ, ಒಂದು ನಿಮಿಷ, ನಾನು ಉತ್ತರ. ಪ್ರಾಧ್ಯಾಪಕರ ಜೊತೆ ನಾನ್ ಟೀಚಿಂಗ್ ಹುದ್ದೆಗಳಿಗೆ ಪರ್ಮಿಷನ್ ಕೊಡ್ಬೇಕಂತೇಳಿ ತಮ್ಮಲ್ಲಿ ಒತ್ತಾಯ ಮಾಡ್ಕೊತೀರಾ? ಟೀಚಿಂಗ್ ಮೊದಲು ಕೊಡ್ಲಿ, ಆಮೇಲೆ ನಾನ್ ಟೀಚಿಂಗು. ಅದ್ರದ್ದು ಒಂದು ಪ್ರಶ್ನೆಗೆ ಬರ್ತೇನೆ ಮಾನ್ಯ ಸಚಿವರೇ. ನನ್ನ ಉದ್ದೇಶ ಇದು, ನಾನ್ ಟೀಚಿಂಗ್ ತುಂಬಲಿಕ್ಕೆ ಕಳೆದ 20-25 ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲಿ ಪ್ರೌಢ ಖಾಸಗಿ ಅನುದಾನಿತ ಶಾಲೆಗಳಿಗೆ. ಆದರೆ ನಡುವೆ ಒಂದು ಸರ್ಕಾರ ಆದೇಶ ಮಾಡಿತ್ತು, ಏನಂದರೆ ಅವ್ರು ಹೊರಗುತ್ತಿಗೆ ಆಧಾರದ ಮೇಲೆ ತುಂಬ್ರಿ ಅಂತ ಹೇಳಿದರು. ಆ ಹೊರಗುತ್ತಿಗೆಯಿಂದ ತುಂಬಲಿಕ್ಕೆ ಸಹಿತ ನಾನು 10 ಡಿಪಾರ್ಟ್ಮೆಂಟಿಗೆ ಹೋಗಿ ಅದನ್ನಾದರೂ ಆದೇಶ ಮಾಡಿಕೊಡ್ರಿ, ಕೊನೆ ಪಕ್ಷ ಪ್ಯೂನ್ರಿಲ್ಲ, ಯಾರ್ಯಾರು ಇಲ್ಲ, ಕಸ ಹೊಡೆಯೋರು ದಿಕ್ಕಿಲ್ಲ ಅಂತ ನಾನು ಹಿಂದಿನ ಸರ್ಕಾರದಲ್ಲಿ ಒಂದು 10 ಡಿಪಾರ್ಟ್ಮೆಂಟಿಗೆ ಹೋಗಿದ್ದೀನಿ. ಇವತ್ತಿನ ತನಕ ಉತ್ತರ ಸಿಕ್ಕಿಲ್ಲ. ಅದಕ್ಕೂ ತಾವು ಗಮನ ಹರಿಸಿಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗಬೇಕು. ಬಹಳ ಸಿಂಪಲ್ ಆಗಿದೆ. ಇಲ್ಲ ಇಲ್ಲ, ನಂಗೆ ಗೊತ್ತಾ, ನಮಗೆ ಟೀಚರ್ಸ್ ಬೇಕು, ನಾನ್ ಟೀಚಿಂಗ್ ಸ್ಟಾಫ್ ಬೇಕಷ್ಟೇ. ಓಕೆ, ಈಗ ನಾನ್ ಈಗ ಆದಷ್ಟು ಬೇಗ ಒಂದು ವಿಚಾರ. ಇನ್ನೊಂದು ಮುಖ್ಯವಾಗಿ ಸರ್, ಈಗ 8-10 ಹುದ್ದೆಗಳು ಜೂನಿಯರ್ ಕಾಲೇಜ್ನಲ್ಲಿ ಮತ್ತು ಹೈಸ್ಕೂಲ್ದಲ್ಲಿ ಖಾಲಿ ಅವ. ನಾವು ಕಳೆದ 8-10 ನಿರಂತರವಾಗಿ ಅವರಿಂದ 20-25 ನಾವು ಸಂಸ್ಥೆ ವತಿಯಿಂದ ಅವ್ರಿಗೆ ನಾವು ಇವತ್ತು ಪಗಾರ ಕೊಡ್ತಾ ಇದ್ದೀವಿ. ಇದು ಸಂಸ್ಥೆಗೆ ಅತ್ಯಂತ ಹೆಚ್ಚಿನ ಹೊರೆ ಆಗ್ತಾ ಇದೆ. ಅದಕ್ಕೆ ಆದಷ್ಟು ಬೇಗನೆ 31/12/2015 ಏನು ಸರ್ಕಾರ ಏನು ಸಡಿಲೀಕರಣಗೊಳಿಸಿದ ಆರ್ಥಿಕವಾಗಿ, ಅದು 2023 ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕರ ಹುದ್ದೆ ಮತ್ತು ಪ್ರಾಧ್ಯಾಪಕರ ಹುದ್ದೆ ಅದ್ರ ಜೊತೆಗೆ ಇವತ್ತು ನಾನ್ ಟೀಚಿಂಗ್ ಹುದ್ದೆಗಳನ್ನು ತುಂಬಲು ಇವತ್ತು ಸರ್ಕಾರ ಆದಷ್ಟು ಬೇಗನೆ ಕ್ರಮ ತಗೋಬೇಕಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾರೆ.
ಜೊತೆ ಇವರೆಲ್ಲ ಹೇಳ್ದಂಗೆ ಟೀಚಿಂಗ್ ಜೊತೆಗೆ ಮೊದಲನೇದಾಗಿ ಡಿ ಗ್ರೂಪ್ ಬೇಕು. ಮಕ್ಕಳ ಹತ್ರ ಕಸ ಹೊಡೆಸ್ಕೊಳ್ಳೋ ಸನ್ನಿವೇಶ ಬಂದಿದೆ. ಅದು ಮಾಧ್ಯಮದಲ್ಲೆಲ್ಲರೂ ಬಂದರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ದಯಮಾಡಿ ಮೊದಲನೇ ಆದ್ಯತೆ ಡಿ ಗ್ರೂಪ್ ನೌಕರಿ ಕೊಡಬೇಕು ಅಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಚಿವರೇ ಒಂದು ಸರಿ ನಾವು ಎಲ್ಲರನ್ನು ಕೂಡಿಸಿ ಜಿ ಎಸ್ ಪಾಟೀಲ್ರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿರಿ. ನಿಮ್ಮ ಆಫೀಸ್ನಲ್ಲಿ ಮೀಟಿಂಗ್ ಮಾಡಿ ಇದಕ್ಕೆ ಏನು ಪರಿಹಾರ ಕಂಡುಹಿಡಿಬೇಕು ಒಂದು ತಮ್ಮ ಆಫೀಸ್ನಲ್ಲಿ ಒಂದು ಸಭೆ ಮಾಡಿರಿ. ಆಯಿತು, ಸಭೆಯಲ್ಲಿ ಚರ್ಚೆ ಮಾಡೋಣ. ಓಕೆ, ಇದಕ್ಕೆ ನಾನು ಉತ್ತರನ ಕೊಟ್ಬಿಡ್ತೀನಿ. ಯಾಕೆಂದರೆ ಅವ್ರು ಕೇಳೋದು ಇಡೀ ರಾಜ್ಯದ ಸಮಸ್ಯೆ. ಹೌದೌದು, ರಾಜ್ಯ 15ರಿಂದ 20ರವರೆಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದ್ದೀವಿ. ಇನ್ನೂ 3 ವರ್ಷದ ಕಳಿಸ್ಬೇಕು, ಅದನ್ನು ಸೇರಿಸಿ ಕಳಿಸಿ ಆದಷ್ಟು ಬೇಗ ಹುದ್ದೆಯನ್ನು ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಒಂದು. ಆಮೇಲೆ ಇನ್ನೊಂದು ಏನಂದರೆ ನಾನ್ ಟೀಚಿಂಗ್ ಏನಿದೆ ಅದು ಬೇರೆ ಕ್ಯಾಟಗರಿಗೆ ಬರೋದ್ರಿಂದ ಯಾವುದೇ ಥರದ ಪ್ರಸ್ತಾವನೆ ಇದುವರೆಗೂ ಕೂಡ ಸರ್ಕಾರದಲ್ಲಿಲ್ಲ. ಅದನ್ನು ಕೂಡ ಗಮನ ತಗೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ಯಾಕೆಂದರೆ ವರ್ಷಾನುಗಟ್ಟಲೆಯಿಂದ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ಹೆಂಗೆ ಯಾವ ರೀತಿ ತೊಗೊಳ್ಬೇಕು ಅದನ್ನು ಪ್ರಸ್ತಾವನೆಯನ್ನು ಕಳಿಸ್ತೀನಿ. ಇದಕ್ಕೆಲ್ಲ FD ಡಿಪಾರ್ಟ್ಮೆಂಟ್ದು ಕ್ಲಿಯರೆನ್ಸ್ ಬೇಕಾಗ್ತದೆ. 16ರಿಂದ 23ರವರೆಗೂ ನಿಮ್ಮ ಕೊರತೆ ಏನಿದೆ ಮೇಯ್ನು, ಯಾಕೆಂದರೆ ಟೀಚಿಂಗ್ ನಾವು ನೋಡಲೇಬೇಕಾಗ್ತದೆ. ಅದನ್ನು ಭಾಳ ತ್ವರಿತ ರೀತಿಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಅಡಿಯಲ್ಲೇ ಬರೋದ್ರಿಂದ ಅವ್ರ ಗಮನಕ್ಕೂ ಕೂಡ ಇದೆ. ಇವತ್ತು 2ನೇ ತಾರೀಕಿಗೆ ಒಂದು ಮೀಟಿಂಗ್ ಕೂಡ ಇಟ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಗಮನವನ್ನು ತಗೊಂಡು ನಿಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ತೀರ್ಮಾನ ಮಾಡ್ತಕ್ಕಂಥದ್ದು ಅವಶ್ಯಕತೆಯೂ ಕೂಡ ಇದೆ. ಅದನ್ನು ಮಾಡ್ತೀವಿ. ಓಕೆ.